ಏನೇ ಹೇಳ್ರೆ ಗೀತಾ ಅಂತೂ ಲಕ್ಕಿ ಗರ್ಲ್, ವಿಜಯ್ ಅಂತ ವಿಜಯ್ ಇನ್ಮೇಲೆ ಅವಳು ದಾಸ, ಅವಳು ಮಿನಿಸ್ಟರ್ ಮನೆ ಮಹಾರಾಣಿ. ಬಾನು ಸರ್, ಸರ್ ಸರ್ ಇದಕ್ಕೊಂದು ಸೈ. ಮಾಡ್ಬೇಕು ತಾನೆ, ರೆಡಿ ಆಗಿದೆ. ಗುಡ್ ಬಾನು, ನಾನೇನಾದ್ರೂ ನಿನ್ಗೆ ಹೇಳಿದ್ರೆ ನೀನು ಅದನ್ನ ಚಾಚೂ ತಪ್ಪದೆ ಮಾಡಿರ್ತೀಯ ಅಂತ ನನಗೆ ಗೊತ್ತು. ಹೌದು, ನಿನ್ನ ಮೊಬೈಲ್ಗೆ ಏನಾಯ್ತು ಬಾನು? ಆಗಲೇ ಮಾತಾಡ್ತಾ ಇದ್ದಾಗೆ ಕಟ್ ಆಗೋಯ್ತು. ಚಾರ್ಜ್ ಇರಲಿಲ್ವಾ? ಇದ್ರೆ ಖರ್ಚಾಗ್ಬಿಡುತ್ತೆ. 100% ಇಂದ ಝೀರೋ ಆಗಿ ಮತ್ತೆ ಝೀರೋ ಇಂದಾನೇ ಅದು ಶುರು ಆಗುವ ಹಾಗಾಗುತ್ತೆ. ನನಗೆ ಬೇರೆ ಏನೋ ಹೇಳಬೇಕು ಅನ್ನೋ ಉದ್ದೇಶ ಇದೆ. ಯಾಕೆ ಬಾನು, ಏನಾಯ್ತು ನನ್ನ ಮೇಲೆ? ಅವನಿಗೆ ಗ್ಯಾಸ್ಟ್ರಿಕ್ ಆಗೋಗ್ಬಿಟ್ಟಿದೆ ಬಾಬಾಜಿ. ಬಾನು, ನೀನ್ ಮೊದ್ಲೇ ಯಾಕೆ ನನ್ಗೆ ಹೇಳಲಿಲ್ಲ? ನಡಿ, ಮೊದ್ಲು ಆಸ್ಪತ್ರೆಗೆ ಹೋಗೋಣ, ನಡಿ. ಅಲ್ಲಲ್ಲ, ಅಷ್ಟು ದೊಡ್ಡ ಹೊಟ್ಟೆ ಉರಿ ಏನಾಗಿಲ್ಲ, ಮಾತ್ರೆ ತರಿಸಿ ತಿನ್ಸಿದೀವಿ ಬಾಬಾಜಿ. ಮತ್ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅವಳಿಗೆ? ಕೆಲವು ಹೊಟ್ಟೆ ಉರಿಗಳು ಏಕದಮ್ ಕಡಿಮೆ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಾನು, ನೀ ನನ್ ಮಾತು ಕೇಳು. ಗೀತಾಗೆ ದಾರಿ ಎತ್ಕೊಡ್ಬೇಕು. ನನ್ನ ತಂಗಿಗೆ ಇನ್ನಷ್ಟು ಹೆಚ್ಚು ಹೊಟ್ಟೆ ಉರಿಸಬೇಡಿ.
ಏನೂ ಆಗಲ್ಲ. ಓಕೆ. ಏನ್ ತಪ್ಪಾಯ್ತು ಅಂತ ನಾನು ಒಬ್ಬನ್ನೇ ಬಿಟ್ಟು ಹೋಗ್ತಿದ್ಯಾ ಗೀತಾ? ನೀನ್ ಸುಮ್ನೆ ಈ ತರ ನಿಂತ್ಕೊಂಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಂಡ್ಲಿ? ನಿನ್ ಜೀವನ ತಪ್ಪು, ನಾನು ವಿಜಿ. ನನ್ನ ಏನು ಕೇಳ್ಬೇಡ, ಕೇಳ್ಬೇಡ, ನನ್ನನ್ನ ಬಿಟ್ಬಿಡು. ಅಲ್ಲ, ಇದ್ದಕ್ಕಿದ್ದಾಗೆ ಗೀತಾಗ ಏನಾಯ್ತು? ಮದ್ವೆ ಅಂತ ಖುಷಿಯಾಗೆ ಇದ್ಲಲ್ಲ. ಹೂಂಕಂಡ್ರು ವಿಜಿ ಜೊತೆ ನಗ್ನಾಗ್ತಾನೆ ಕಾಲೇಜಿಗೆ ಬಂದಲ್ಲ. ಎಲ್ಲಿ ನಾವು ಬಣ್ಣ ಹಾಕ್ಬಿಡ್ತೀವ ಅಂತ ಇಬ್ರು ತಪ್ಪಿಸ್ಕೊಂಡು ಓಡ್ತಾ ಇದ್ರು. ಆಗ್ಲೂ ಗೀತಾ ಸಂಭ್ರಮದಲ್ಲೇ ಇದ್ಲು, ಸಡನ್ ಆಗಿ ಈಗ ಆಡ್ಬಿಟ್ಲು. ಗೀತಾಗೇನಾದ್ರೂ ಈ ಮದ್ವೆ ಶರಣ್ಯ, ನಾವೆಲ್ಲ ಒಟ್ಟಿಗೆ ಇದ್ವಿ ತಾನೆ, ಯಾವ ಗ್ಯಾಪ್ ಅಲ್ಲಿ ಬಂದ್ ಯಾರ ಏನ್ ಮಾತಾಡಕ್ ಸಾಧ್ಯ? ಅಲ್ಲ, ಗೀತಾ ತುಂಬಾ ಗಟ್ಟಿ ತಾನೆ, ಯಾರ್ದೋ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಷ್ಟು. ಅಂತ ಏನಿಲ್ವಲ್ಲ, ಕೊಚ್ಕೊಂಡು ಹೋಗುತ್ತೆ. ಮದ್ವೆ ಆಗೋ ವಿಚಾರನೇ ತಪ್ಪು. ಅಂದ್ರೆ ಕೈ ಬಿಡು ಅಂದೆ. ಕೈ ಹಿಡಿಬೇಕಾಗಿರೋ ನಾನು ಕೈ ಬಿಡು ಅಂದೆ. ಪ್ಲೀಸ್ ಗೀತಾ,
ಯಾಕೆ ದುಗುಡ, ಯಾಕೆ ಮುನಿಸು, ಹೇಳು ಗೀತಾ. ನಾನ್ ಇಲ್ಲಿ ತನಕ ಬರೋದಕ್ಕೆ ಯಾವ ಉದ್ದೇಶಗಳು ಇರ್ತಿರ್ಲಿಲ್ಲ. ನನ್ ಮಾತು ಕೇಳು ಗೀತಾ. ಕೈ ಬಿಡು ವಿಜಿ. ನನ್ ಮಾತು ಕೇಳು ಗೀತಾ. ರೆಡಿ, 1, 2, 3.
ಗೀತಾ ಆಗ ಯಾಕೆ ಆಗಾಡಿದ್ಲು? ಬಾನು, ಏನ್ ನೋಡ್ತಾ ಇದೀಯಾ? ಹ್ಮ್, ಏನ್ ಮಾಡ್ತಿದ್ದೀರಾ? ಇನ್ನು ನಿಮ್ಮನ್ನ ಕಾಯಿಸೋದಿಲ್ಲ ವಿಜಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ನಮ್ ನಿಲ್ಲೋ ಮದ್ವೆ ಬಗ್ಗೆ ಮಾತಾಡ್ಬೇಕು ಅಂತಿದ್ದೀನಿ.